ಇನ್ನು ಬಿಸಿಯೂಟ ಕಾರ್ಯಕರ್ತರ ಪ್ರತಿಭಟನೆ ಹಿನ್ನೆಲೆ ಮಾತುಕತೆಗೆ ಆಹ್ವಾನಿಸಿದೆ ರಾಜ್ಯ ಸರ್ಕಾರ. ವರಲಕ್ಷ್ಮಿ ಅವರನ್ನ ಸಭೆ ಕರೆದಿದ್ದಾರೆ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು. ಬಿಸಿಯೂಟ ಕಾರ್ಯಕರ್ತೆಯರ ಪ್ರತಿಭಟನೆ ಹಿನ್ನೆಲೆ ಬಗ್ಗೆ ಬರ್ತಿರುವಂತಹ ಅಪ್ಡೇಟ್ ಇದು. ಇದೀಗ ಮಾತುಕತೆಗೆ ಆಹ್ವಾನಿಸಿದೆ ರಾಜ್ಯ ಸರ್ಕಾರ. ವರಲಕ್ಷ್ಮಿ ಅವರನ್ನ ಸಭೆಗೆ ಕರೆದಿದ್ದಾರೆ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಯಾಗಿರುವಂತಹ ಶಾಲಿನಿ ರಜನೀಶ್. ಮಧ್ಯಾಹ್ನ 12:30ಕ್ಕೆ ಮಾತುಕತೆ ಈ ಬಗ್ಗೆ ನಡೆಯುತ್ತೆ. ಸರ್ವ ಶಿಕ್ಷಣ ಅಭಿಯಾನದ ಕಚೇರಿಯಲ್ಲಿ ಈ ಒಂದು ಮಾತುಕತೆ ಕೂಡ ನಡೆಯುತ್ತೆ. ಮಾತುಕತೆ ಬಳಿಕ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರ ಕೂಡ ಕೈಗೊಳ್ಳಲಾಗುತ್ತೆ. ಅಂದ್ರೆ ಒಟ್ಟಾರೆ ನೋಡೋದಾದ್ರೆ ಸಿಐಟಿಯು ರಾಜ್ಯಾಧ್ಯಕ್ಷೆ ವರಲಕ್ಷ್ಮಿ ಅವರನ್ನು ಇದೀಗ ಸರ್ಕಾರ ಆಹ್ವಾನಿಸಿದೆ ಮಾತುಕತೆಗೆ. ಮಧ್ಯಾಹ್ನ 12:30ಕ್ಕೆ ಮಾತುಕತೆ ನಡೆಯಲಿದೆ. ಬಿಸಿಯೂಟ ಕಾರ್ಯಕರ್ತೆಯರ ಪ್ರತಿಭಟನೆ ಹಿನ್ನೆಲೆ ಮಾತುಕತೆಗೆ ಆಹ್ವಾನಿಸಿದೆ ರಾಜ್ಯ ಸರ್ಕಾರ. ವರಲಕ್ಷ್ಮಿ ಅವರನ್ನ ಸಭೆಗೆ ಕರೆದಿದ್ದಾರೆ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಶಾಲಿನಿ ರಜನೀಶ್. ಮಧ್ಯಾಹ್ನ 12:30ಕ್ಕೆ ಮಾತುಕತೆ ನಡೆಯುತ್ತೆ. ಈ ಬಗ್ಗೆ ಏನಂತಂದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಬಿಸಿಯೂಟ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆ ಬಗ್ಗೆ ಮಾತುಕತೆ ಕೂಡ ನಡೆಯುತ್ತೆ. ಸರ್ವ ಶಿಕ್ಷಣ ಅಭಿಯಾನದ ಕಚೇರಿಯಲ್ಲಿ ಈ ಕುರಿತಂತೆ ಶಾಲಿನಿ ರಜನೀಶ್ ಜೊತೆ ಏನು ಸಿಐಟಿಯು ರಾಜ್ಯಾಧ್ಯಕ್ಷೆ ವರಲಕ್ಷ್ಮಿ ಮಾತುಕತೆ ನಡೆಸಲಿದ್ದಾರೆ. ಆ ಮಾತುಕತೆ ಬಳಿಕ ಮುಂದಿನ ಹೋರಾಟ ನಿರ್ಧಾರವಾಗುತ್ತೆ. ಅಂದ್ರೆ ಅವ್ರಿಗೇನಾದ್ರೂ ಸ್ಪಂದನೆ ಸಿಕ್ಕರೆ ಅವರು ವಾಪಸ್ ತಮ್ಮ ಜಿಲ್ಲೆಗಳಿಗೆ ಊರುಗಳಿಗೆ ತೆರಳುತ್ತಾರೆ, ಇಲ್ದಿದ್ರೆ ಮುಂದೆ ಏನ್ ಮಾಡ್ತಾರೆ ಎಂಬುದು ಆ ಮಾತುಕತೆ ಮೇಲೆ ನಿರ್ಧಾರವಾಗುತ್ತೆ.